ಸಹಾಯಕ ತುಮಕೂರು ಜಿಲ್ಲೆಯ ಕುಡಿಗಡ ತಾಲೂಕಿನ ಒಳನಾಡಿ ಗ್ರಾಮ ಪಂಚಾಯತ್ ನಾಯಕರ ಕಿರುಪರಿಚಯ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಎಚ್ ಬಿ ಉಚ್ಚಾಣ. ಸರ್ ತಮ್ಮ ಯಾವ ಗ್ರಾಮ ಪಂಚಾಯತ್ ಆಗಿದ್ದೀರಾ? ಸರ್ ನಾವು ಒಳನಾಡಿ ಗ್ರಾಮ ಪಂಚಾಯತಿ ಎರಡನೇ ಬ್ಲಾಕ್ಲ್ಲಿ ಇದ್ದೀವಿ ಸರ್. ಸರ್ ತಮ್ಮ ರಾಜಕೀಯ ಪ್ರವೇಶ? ಸರ್ ನಮ್ಮ ರಾಜಕೀಯ ಪ್ರವೇಶ 2005 ಸರ್. ರಾಜ್ಯದ ಕಡೆ ಹೇಗೆ ಒಲವು ಮೂಡ್ತು ಸರ್? ಸರ್ ರಾಜ್ಯದ ಕಡೆ ಹೇಗೆ ಒಲವು ಮೂಡ್ತು ನೀವು ಸರ್? ಹೌದು ಸರ್. ಈ ನಮ್ಮ ನಿಮ್ಮ 2 ವರ್ಷ ಕಾಲಾವಧಿಯಲ್ಲಿ ಗ್ರಾಮಸ್ಥ ಜನರಿಗೆ? ಸರ್ ನಮ್ಮ ಈ 2 ವರ್ಷದ ಕಾಲಾವಧಿಯಲ್ಲಿ ಒಳನಳ್ಳಿಯಲ್ಲಿ ನೀರಿನ ಅಭಾವ ತುಂಬ ಇರೋದ್ರಿಂದ ನಾವು ಟ್ಯಾಂಕರ್ ಮೂಲಕ ನೀರನ್ನು ಜನರಿಗೆ ಕೊಟ್ಟು ಅವ್ರಿಗೆ ಸ್ಪಂದಿಸಿದ್ವಿ ಅಂತ ಹೇಳ್ತೀವಿ ಸರ್. ಇನ್ನೂ 2 ವರ್ಷ ಕಾಲದಲ್ಲಿ ಗ್ರಾಮಸ್ಥರಿಗೆ ಕೆಲಸ ಕಾರ್ಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ಇನ್ನೂ 2 ವರ್ಷ ಕಾಲಾವಧಿ ಇರೋದ್ರಲ್ಲಿ ನಾವು ಕೆಲವು CC ರಸ್ತೆಗಳು ಸುವರ್ಣ ಗ್ರಾಮದಲ್ಲಿ ಇನ್ನೂ ಪೂರ್ಣ ಎಲ್ಲೋ ಸ್ವಲ್ಪ ಪ್ಯಾಸೇಜ್ಗಳು ಇರೋದ್ರಿಂದ ಆ ಪ್ಯಾಸೇಜ್ಗಳನ್ನೆಲ್ಲ ಈ 2 ವರ್ಷ ಅವಧಿ ಒಳಗಡೆ ಎಲ್ಲ ಮುಗಿಸಿ ಮತ್ತೆ ಕೆಲವು ಡಕ್ಕು ನಿರ್ಮಾಣ ಮಾಡಬೇಕಾಗ್ತದೆ. ಹಳೆ ಚರಂಡಿಗಳನ್ನ ಹೊಸದಾಗಿ ಬಾಲ್ ಚರಂಡಿಗಳು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸರ್. ನಿಮ್ಮ ಗ್ರಾಮಗಳು ಕುಂದು ಕೊರತೆ ಇದೆ ಸರ್? ಸರ್ ನಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ನೀರಿನ ತೊಂದರೆ ಇತ್ತು ಮತ್ತು ಈಗ ನಮ್ಮ ಜಡ್ ಪಿಯವರಾದಂಥ ದಾಕ್ಷಾಯಣಿ ರಾಜಣ್ಣವರು ಮತ್ತು ಸುಧಾಕರ್ MLA ಅವರು ಮತ್ತು LV ಪ್ರಕಾಶ್ ಅಂತ ಹೇಳ್ಬಿಟ್ಟು ನಮ್ಮ TPS ಸದಸ್ಯರು ಇನ್ನೂ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ PO ಸರ್ ಎಲ್ಲ ಸಹಕಾರದೊಂದಿಗೆ ಈಗಿನ ಒಂದು ಸದ್ಯದಲ್ಲಿ ಯಾವ ಒಂದು ಕುಂದು ಕೊರತೆಗಳಿಲ್ಲ. ಈಗಾಗಲೇ ಅಲ್ಲಿ ನಾವು ಚರಂಡಿಗಳನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮ ಕಸ ಇರೋದನ್ನೆಲ್ಲ ಹೊರಗಡೆಯನ್ನು ಹೊಡೆಯೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಸರ್ ರಾಜಕೀಯ ಜೀವನ ಏನನ್ನಿಸುತ್ತೆ? ಸರ್ ರಾಜಕೀಯ ಜೀವನದಲ್ಲಿ ಇದು ಒಂದು ಜನಪ್ರತಿನಿಧಿಗಳು ನಮ್ಮನ್ನು ಆಯ್ಕೆ ಮಾಡಿರೋದ್ರಿಂದ ಅವರು ಕುಂದು ಕೊರತೆಗಳನ್ನು ನಾವು ಆಲಿಸಿ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸೋದಕ್ಕೋಸ್ಕರ ಈ ರಾಜಕೀಯ ಇದು ಒಳ್ಳೆಯದೇ ಅಂತ ನನ್ನ ಭಾವನೆ ಅನ್ನಿಸ್ತದೆ. ಸಲ್ಲೋದಕ್ಕೆ ಯಾವುದೇ ಒಂದು ಆಫೀಸಲ್ಲಿ ಹೋದಾಗ ಜನ ನಮ್ಮನ್ನು ಒಂದು ಗೆಲ್ಲಿಸಿರೋದ್ರಿಂದ ಯಾವುದೇ ಒಂದು ಸಮಸ್ಯೆನ ಕೇಳಿದಾಗ ನಾವು ಅದನ್ನು ನೇರವಾಗಿ ಹೋಗಿ ಜನಕ್ಕೆ ಸ್ಪಂದಿಸಿ ಅವ್ರ ಕೆಲಸವನ್ನು ನಾವು ನೇರವಾಗಿ ಮಾಡಿಕೊಡೋದ್ರಿಂದ ಒಳ್ಳೆಯದೇ ಅನ್ನಿಸ್ತದೆ ಸರ್. ಸಮ್ ಎಜುಕೇಷನ್? ಸರ್ ನಮ್ಮ ಎಜುಕೇಷನ್ನು 4ನೇ ಕ್ಲಾಸು. ಸರ್ ಗ್ರಾಮ ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ, ನಿಮ್ಮೊಂದು ಅನುಭವ ಪ್ರಕಾರ ಕನಿಷ್ಠ ಎಷ್ಟು ಓದಿದ್ರೆ ರಾಜಕೀಯ ಪ್ರವೇಶಿಸಬೇಕು? ಸರ್ ಇಷ್ಟೇ ಓದುವಂತ ಏನಿಲ್ಲ, ಒಂದು ಜನರಲ್ ನಾಲೆಡ್ಜ್ ಇರಬೇಕು. ಜನರಲ್ ತಿಳ್ಕೊಂಡಿದ್ರೆ ಸಾಕು ಅಂತೀರಾ? ಹೌದು, ಜನರಲ್ ತಿಳ್ಕೊಂಡಿರ್ಬೇಕು ಮತ್ತು ಒಂದು ಎಜುಕೇಷನ್ನು ಇಂಪಾರ್ಟೆಂಟ್ ಸರ್. ಯಾಕೆಂದರೆ ಇವತ್ತು ಯಾವುದೇ ಒಂದು ಸರ್ಕಾರದಿಂದ ಬಂದಂಥ ಸುತ್ತೋಲೆಗಳನ್ನ ಓದಿ ತಿಳ್ಕೊಂಡು ತಿಳ್ಕೊಂಡಾಗ ಮಾತ್ರ ಇದಕ್ಕೆ ನಮಗೆ ಒಳ್ಳೆ ವ್ಯಾಲ್ಯೂಯೇಷನ್ ಇರ್ತದೆ. ವಿದ್ಯೆ ಮುಖ್ಯವಾದದ್ದು ಅಂತ ನಾನು ಭಾವನೆ ಮಾಡ್ತೀನಿ ಸರ್. ಸರ್ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಗಾಡ್ಫಾದರ್ ಅಂತ ಹೇಳಿದಾರೆ ಸರ್. ನಾನು ರಾಜಕೀಯಕ್ಕೆ ಬರೋದಕ್ಕೆ ಅಂತಂದರೆ ಈ ನಮ್ಮ ಒಳನಳ್ಳಿ ಗ್ರಾಮ ಸೆಕೆಂಡ್ ಬ್ಲಾಕಿನ ಜನಗಳೇ ನನ್ನ ಗುರುಗಳು ಅಂತ ನಾನು ಭಾವನೆ ಮಾಡ್ತೀನಿ ಸರ್. ಸರ್ ಮುಂದೆ TPZ ಭಾಗವಹಿಸ್ತೀರಾ? ಅದು ನಾವೇನು ಅಂದ್ಕೊಂಡಿಲ್ಲ, ಜನದ ಸಹಕಾರ ಮುಂದಿನ ಒಂದು ಸಂದರ್ಭಗಳು ನೋಡೋಣ ಅಂತ ಸರ್. ಸರ್ ನೀವು ಒಂದು ಯಾವ ಪಕ್ಷ ಗ್ರಾಮ ಪಂಚಾಯತ್ ಇದೇ ಪಕ್ಷ ಅಂತ ಹೇಳಿ ಯಾವ ಪಕ್ಷಕ್ಕೆ ಫಾಲೋವರ್ಸ್ ಆಗಿದ್ದೀರಾ? ಸರ್ ನಾವು ಗ್ರಾಮ ಪಂಚಾಯತಿ ನಿಲ್ಲುವಾಗ ನಾವು ಇದೇ ಪಕ್ಷ ಅಂತ ನಾವು ನಿಲ್ಲಿಲ್ಲ. ನಾವು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಾದ ನಂತರ ಒಂದು ಪಕ್ಷ ಅಂತ ಹೇಳ್ಬಿಟ್ಟು ನಾವು ಸೇರ್ಪಡೆ ಆದ್ವಿ. ಅದರಲ್ಲಿ JDS ಅಂತ ಹೇಳ್ಬಿಟ್ಟು ನಮ್ಮ ದಾಕ್ಷಾಯಣಿ ರಾಜಣ್ಣವರು LV ಪ್ರಕಾಶ್ ಅಂತ ಹೇಳ್ಬಿಟ್ಟು ನಮ್ಮ TPS ಸದಸ್ಯರು ಅವರ ಮುಖಾಂತರ ನಾವು ಅದಕ್ಕೆ ಸೇರ್ಪಡೆ ಆದ್ವಿ ಸರ್. ಸರ್ ನೀವು ಎಷ್ಟು ವರ್ಷ ರಾಜಕೀಯದಲ್ಲಿದ್ದೀರಾ? ಸರ್ ನಾವು ಒಂದು 10 ವರ್ಷದಿಂದ ಈಚೆಗೆ ನನ್ನ ಈ ರಾಜಕೀಯದ ಅನುಭವ ಸರ್. ಸರ್ 10 ವರ್ಷ ರಾಜಕೀಯದಲ್ಲಿ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯದ ಅನುಭವ ಕಡೆ ಹೇಳಬೇಕು ಅಂದರೆ ಸರ್ ನಾವು ರಾಜಕೀಯದಲ್ಲಿ ಒಳ್ಳೆಯ ಒಂದು ಇದನ್ನು ಬೆಳೆಸ್ಕೊಬೇಕು ಅಂತ ನಮ್ಮ ಒಂದು ಭಾವನೆ. ಏಕೆಂದರೆ ಜನರಿಗೆ ಏನೇ ನಾವು ಒಂದು ರಾಜಕೀಯವಾಗಿ ನಮ್ಮ ಇದನ್ನು ಏನು ಸರ್ಕಾರದಿಂದ ಬಂದಂಥ ಒಂದು ಸವಲತ್ತುಗಳನ್ನು ಜನಗಳಿಗೆ ನಾವು ನೇರವಾಗಿ ಅವ್ರಿಗೆ ಕಿವಿಗಾಕೋದ್ರಿಂದ ನಮಗೆ ಅದು ರಾಜಕೀಯದ ಅನ್ನೋದು ಅರಿವಾಗ್ತಾ ಇದೆ ಸರ್. ನಿಮ್ಮ ಗ್ರಾಮಸ್ಥರ ಜನರು ಕಷ್ಟ ಅಂತ ಬಂದರೆ ಸ್ಪಂದಿಸ್ತಿರೋದು ಸರ್? ಅವರು ಕಷ್ಟ ಅಂತ ನಮ್ಮ ಸದಸ್ಯರು ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಇರ್ಬೋದು, ಯಾವುದೇ ಒಂದು ವಾರ್ಡ್ನಲ್ಲಿರ್ಬೋದು, ಕಷ್ಟ ಅಂತ ಅವ್ರ ಅಕಾರದ ಎಷ್ಟೊಂದಲ್ಲಿ ಬಂದು ನಾವು ಸ್ಪಂದಿಸ್ತಾ ಇದ್ದೀವಿ ಸರ್. ನೋಟಾಂಕ ಮಾತಾಡೋಕೆ ಮೀಡಿಯಂ ಬುಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ?
ಸರ್, ನಮ್ಮ ಓಟ್ ಹಾಕಿರುವಂಥ ನಮ್ಮ ಎರಡನೇ ಬ್ಲಾಕ್ನ ಎಲ್ಲ ಸದಸ್ಯರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಅವರನ್ನು ನಾನು ದೇವರು ಅಂತ ಭಾವಿಸಿದ್ದೀನಿ ಸರ್. ಓಕೆ ಸರ್, ನೀವು ರಾಜಕೀಯ ಚೆನ್ನಾಗಿರಲಿ, ಮುಂದೆ ಟಿ ಪಿ ಲೆವೆಲ್ಲಿ ಭಾಗವಹಿಸಲು ಮಾತು ಮುಗಿಸ್ತಾ ಇದ್ದೀವಿ ಸರ್. ಅಷ್ಟೇ, ಧನ್ಯವಾದಗಳು ಸರ್.